ಓಕೆ, ಇದು ಮರವಾಯಿ ಅಂತ ಹೇಳಿ, ಎಷ್ಟು ದೊಡ್ಡದಿದೆ ನೋಡ್ಬೋದು ನೀವು. ನದಿಯಲ್ಲಿ ನಿಮಗೆ ಇದು ಸಿಗುತ್ತೆ. ಇದನ್ನು ನನಗೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ನೋಡಿ ಹೀಗೆ ಇರುತ್ತೆ, ಇದು ನೋಡಲಿಕ್ಕೆ ತುಂಬ ದೊಡ್ಡದು. ಇಲ್ಲದ್ರೆ ನೀವು ನೋಡಿರ್ಬೋದು ಕಪ್ಪೆ ಚುಪ್ಪು, ಅಥವಾ ಇಲ್ಲದ್ರೆ ನೀವು ನೋಡ್ಬೋದು ಕಪ್ಪೆ ಚುಪ್ಪು ತುಂಬ ಸಣ್ಣದಿರುತ್ತೆ, ಹೆಚ್ಚಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಆದರೆ ಇಷ್ಟು ದೊಡ್ಡದು ನಾನು ಯಾವತ್ತು ನೋಡಲಿಲ್ಲ. ತುಂಬ ಚೆನ್ನಾಗಿದೆ. ಇದನ್ನು ನಾವು ಯಾವ ರೀತಿ ಇವತ್ತು ಸುಕ್ಕ ಮಾಡೋದಂತ ನಾನು ನಿಮ್ಮ ಜೊತೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಫಸ್ಟಿಗೆ ಇದರ ಮೇಲೆ ಉಂಟು ನೋಡಿ, ಸ್ವಲ್ಪ ಮಣ್ಣು ಅಂದರೆ ಪಾಚಿ ರೀತಿಯೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾವು ಇವಾಗ ತೊಳಿತಾ ಇದ್ವಿ, ತೊಳೆದು ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಕುದಿ ತೆಗಿಬೇಕು, ಆವಾಗ ಅದು ಓಪನ್ ಆಗುತ್ತೆ. ಇಲ್ಲಿ ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕುಂಟು. ಮೊದಲು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಇನ್ನೊಮ್ಮೆ ನಾವು ನೀರಲ್ಲಿ ತೊಳೆದು ಇದರ ಮಣ್ಣೆಲ್ಲ ತೆಗಿಬೇಕು. ನೋಡಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ವಿ, ಯಾಕೆಂದರೆ ಇದನ್ನು ನಾವು ಫಸ್ಟಿಗೆ ಸ್ವಲ್ಪ ಬೇಯಿಸ್ಲಿಕ್ಕುಂಟು. ಮಣ್ಣು ಹೊರಗಡೆ ಇದ್ದರೆ ಒಳಗಡೆ ಕೂಡ ಮಾಂಸಕ್ಕೆ ಹೋಗುತ್ತೆ, ಹಾಗಾಗಿ ಹೊರಗಡೆಯಿಂದ ನಾವು ಸ್ವಲ್ಪ 4-5 ನೀರಲ್ಲಿ ಚೆನ್ನಾಗಿ ಇದನ್ನು ತೊಳೆದ್ರೆ ಕ್ಲೀನ್ ಆಗುತ್ತೆ. ಇದು ತುಂಬ ದೊಡ್ಡದಿದೆ ನೋಡ್ಬೋದು ನೀವು. ನೋಡಿ ಈ ರೀತಿ ಕ್ಲೀನ್ ಮಾಡಿ ತೊಳಿಬೇಕು. ಆಮೇಲೆ ಇಲ್ಲಿ ನಾವು ಬಿಸಿ ನೀರನ್ನು ಇಟ್ಟಿದ್ದೀವಿ. ಬಿಸಿ ನೀರಿಗೆ ಇದನ್ನು ಹಾಕಿ, ಕುದಿಯುತ್ತಿರುವ ನೀರಿಗೆ ಇದನ್ನು ಹಾಕಿ 1 ನಿಮಿಷ ಬಿಟ್ಟು ನೀವು ಗ್ಯಾಸನ್ನು ಆಫ್ ಮಾಡಿದರೆ ತಾನಾಗಿ ಇದೆಲ್ಲ ಓಪನ್ ಆಗುತ್ತೆ. ಆಮೇಲೆ ನೀವು ಇದರ ಮಾಂಸವನ್ನು ತೆಗಿಬಹುದು. ಈಸಿಯಲ್ಲಿ ನಿಮಗೆ ಮಾಡಲಿಕ್ಕೆ ಆಗುತ್ತೆ. ಇದು ಇದೇ ರೀತಿ ಇವಾಗ ನಾವು ಮಾಡ್ತಾ ಇದ್ದೀವಿ. ಓಕೆ ನೋಡಿ, ಇವಾಗ ಕುದಿತಾ ಉಂಟು. ಇದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡೋಣ. ನೋಡಿ ತಾನಾಗಿ ಎಲ್ಲ ಓಪನ್ ಆಗಿದೆ ನೋಡ್ಬೋದು ನೀವು. ಈ ರೀತಿ ಇದು ಓಪನ್ ಆಗುತ್ತೆ. ಆಮೇಲೆ ಇದರ ಮಾಂಸವನ್ನು ನಾವು ತೆಗೆದರೆ ಆಯಿತು. ಮಾಂಸ ತೆಗೆಯುವಾಗ ನೆನ್ಪಿಡಬೇಕು, ಅದರಲ್ಲೊಂದು ಕಪ್ಪು ಭಾಗ ಇರುತ್ತೆ, ಅದನ್ನು ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ತಾನಾಗಿ ಮಾಂಸ ಎಲ್ಲ ಬಿಟ್ಟಿದೆ, ಶೆಲ್ಸಿಂದ ನೋಡ್ಬೋದು, ಚಿಪ್ಪಿನಿಂದ ಚೆನ್ನಾಗಿ ಹೊರಗಡೆ ಬಂದಿದೆ. ಇವಾಗ ಇದನ್ನೆಲ್ಲವನ್ನು ಒಂದು ಪಾತ್ರೆಗೆ ತೆಗೆಯೋಣ. ಇನ್ನೊಂದು ಸೈಡ್ ಸುಕ್ಕಕ್ಕೆ ನಾವಿಲ್ಲಿ ಒಣಮೆಣಸು, ಲಿಂಬೆ ಕಾಯಿದಷ್ಟು ಹುಳಿ, 1/4 ಚಮಚದಷ್ಟು ಮೆಂತೆ, ಸ್ವಲ್ಪ ಅರಶಿನ, ಕಾಳುಮೆಣಸು, 1/4 ಚಮಚದಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಇಷ್ಟನ್ನು ತಗೊಂಡಿದ್ದೀವಿ. ಯಾಕೆಂದರೆ ನೋಡಲಿಕ್ಕೆ ನಿಮಗೆ ಕಪ್ಪೆ ಚುಪ್ಪು ತುಂಬ ಕಂಡರು ಮಾಂಸ ಎಲ್ಲ ತೆಗೆಯುವಾಗ ಅದರಲ್ಲಿ ಸ್ವಲ್ಪನೇ ಆಗೋದು, ಹಾಗಾಗಿ ಮಸಾಲ ಸ್ವಲ್ಪನೇ ಸಾಕು ಇದಕ್ಕೆ. ನೋಡಿ ಈ ರೀತಿ ಕಟ್ ಮಾಡಿ ಇದರ ಒಳಗೆ ಉಂಟು ನೋಡಿ, ಈ ಕಪ್ಪೊಂದಿರುತ್ತೆ, ಅದನ್ನು ನಾವು ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಕಪ್ಪು ಇರುತ್ತೆ ನೋಡಿ, ಇದನ್ನು ನಾವು ತೆಗಿಬೇಕು. ಈ ರೀತಿ ಕ್ಲೀನ್ ಮಾಡಿ ಆಮೇಲೆ ಇದನ್ನು ಸ್ವಲ್ಪ ತೊಳೆದು ಕಟ್ ಮಾಡಿದರೆ ಆಯಿತು. ಹೀಗೇ ಎಲ್ಲವನ್ನು ಕೂಡ ನಾವು ಇವಾಗ ಕ್ಲೀನ್ ಮಾಡಿ ತೆಗಿತಾ ಇದ್ವಿ. ಓಕೆ, ಮೆಣಸು ಫ್ರೈ ಆಗಿದೆ, ಉಳಿದ ಮಸಾಲವನ್ನು ಕೂಡ ನಾವಿಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಫ್ರೈ ಮಾಡಿ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿದರೆ ಆಯಿತು. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಪಟ ಪಟ ಅನ್ಲಿ. ನೋಡಿ ಈ ರೀತಿ ನಾವು ಮಾಂಸವನ್ನು ಕಟ್ ಮಾಡ್ತಾ ಇದ್ದೀವಿ, ಕ್ಲೀನ್ ಮಾಡಿ ತೊಳೆದು ಆಮೇಲೆ ಕಟ್ ಮಾಡಿದ್ದೀನಿ ಇಲ್ಲಿ. ಸಾಸಿವೆ ಚೆನ್ನಾಗಿ ಹೊಡೆದ್ಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪಾಗಲಿ, ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಕೆಂಪಾಗಿದೆ, ಇದಕ್ಕೆ ಹಾಕೋಣ ಕರಿಬೇವು ಸೊಪ್ಪು. ಓಕೆ, ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ
ಒಂದು ನೀರುಳ್ಳಿ. ನೀರುಳ್ಳಿ ಕೂಡ ಇಲ್ಲಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ನೀರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬೇಕಿದ್ರೆ ಜಾಸ್ತಿನೂ ನೀವಿಲ್ಲಿ ಸೇರಿಸ್ಬೋದು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನು ನಾವು ಫ್ರೈ ಮಾಡೋಣ. ಓಕೆ, ಟೊಮೆಟೊ ಸಾಫ್ಟ್ ಆಗಿದೆ. ಇದಕ್ಕೆ ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೂ ಕೆಲವು ಕಪ್ಪೆ ಚುಪ್ಪು ಉಂಟು ನೋಡಿ, ಹಸಿಯಾಗಿಯೇ ನಾವು ಓಪನ್ ಮಾಡಿದ್ದುಂಟು, ಅದನ್ನು ಫಸ್ಟಿಗೆ ಸ್ವಲ್ಪ ಹಾಕಿ ನಾನು ಬೇಯಿಸ್ತೀನಿ ಇಲ್ಲಿ. ಇದು ಹಾಗೆಯೇ ಹೊಡೆದು ನಾವು ಓಪನ್ ಮಾಡಿದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇದು ಒಂದು 5 ನಿಮಿಷ ಬೆಂದ ಮೇಲೆ ನಾವು ಬಾಕಿ ಉಳಿದದ್ದು ಉಂಟು ನೋಡಿ, ಅದನ್ನು ಕೂಡ ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ತೀನಿ ನಾನು. ಓಕೆ, ಇದು 5 ನಿಮಿಷ ಆಗಲಿ. ಆಮೇಲೆ ಉಳಿದದ್ದು ನಾವು ಕಟ್ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಕೂಡ ಇದಕ್ಕೆ ನಾವು ಸೇರಿಸಿದ್ರೆ ಆಯಿತು. ಓಕೆ, 5 ನಿಮಿಷ ಆಗಿದೆ. ಆಮೇಲೆ ಉಳಿದದ್ದು ಕಟ್ ಮಾಡಿದ್ದಿತ್ತು ನೋಡಿ, ಅದನ್ನು ಕೂಡ ಸೇರಿಸ್ತೀನಿ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಹೊತ್ತು ನಾವು ಜಾಸ್ತಿ ಬೇಯಿಸಬೇಕಾಗತ್ತೆ. ಉಳಿದ ನಾರ್ಮಲಾಗಿ ನಾವು ಕಪ್ಪೆ ಚುಪ್ಪು ಮಾಡ್ತೀವಿ ನೋಡಿ, ಸಣ್ಣದಿರುತ್ತೆ, ಅದು ಅಷ್ಟು ನೀವು ಬೇಯಿಸಬೇಕಂತಿಲ್ಲ, ಬೇಗನೆ ಬೇಯುತ್ತೆ. ಆದರೆ ಇದು ಗಟ್ಟಿ ಆದ್ದರಿಂದ ಇದನ್ನು ಜಾಸ್ತಿ ನಾವು ಬೇಯಿಸಬೇಕು. ಹುಳಿ ರಸವನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ. ಆವಾಗ ತೋರಿಸಿದ್ರು ನೋಡಿ, ಲಿಂಬೆ ಕಾದಷ್ಟು ಹುಳಿ, ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ಹಾಗೂ ಮಸಾಲ ಗ್ರೈಂಡ್ ಮಾಡಿದ್ವಿ ನೋಡಿ, ಹುಡಿ ಮಾಡಿದ್ವಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ಮಿಕ್ಸ್ ಮಾಡಿದ್ದನ್ನು ಬೇಯಿಸ್ಲಿಕ್ಕೆ ಮುಚ್ಚಿಡ್ತೀನಿ. ಕರೆಕ್ಟಾಗಿದ್ದು ಬೇಯಲಿ, ಒಂದು 10 ನಿಮಿಷ ಆದರೂ ನಾನು ಹಾಗೆಯೇ ಮುಚ್ಚಿಡ್ತಿದ್ದನು. ಬೆಂದ ಮೇಲೆ ಇದಕ್ಕೆ ನಾನು ತೆಂಗಿನಕಾಯನ್ನು ಹಾಕ್ತೀನಿ. ಓಕೆ, ಇವಾಗ 10 ನಿಮಿಷ ಆಗಿದೆ, ಚೆನ್ನಾಗಿದ್ದು ಬೆಂದಿದೆ ಮಾಂಸ. ಆಮೇಲೆ ನಾನು ಇದಕ್ಕೆ ತೆಂಗಿನಕಾಯನ್ನು ಹಾಕಿದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಫ್ರೈ ಮಾಡಿ ಬೇಕಿದ್ರೂ ನೀವು ಹಾಕ್ಬೋದು, ನಾನಿಲ್ಲಿ ಫ್ರೈ ಮಾಡಲಿಲ್ಲ, ಹಸಿಯಾಗೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಬೇಕಿದ್ರೆ ನೀವು ಸ್ವಲ್ಪ ಇದಕ್ಕೆ ಗರಂ ಮಸಾಲವನ್ನು ಕೂಡ ಆ್ಯಡ್ ಮಾಡ್ಬೋದು. ತೆಂಗಿನಕಾಯಿ ಹಾಕಿದ ಮೇಲೆ 1 ನಿಮಿಷ ಇದನ್ನು ಚೆನ್ನಾಗಿ ರೀತಿ ಕುದಿ ಬರಲು ಬಿಡಿ. ನೋಡಿ, ಈ ರೀತಿ ಸುಕ್ಕ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದು ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ನೋಡಿ, ಇಲ್ಲದಿದ್ದರೆ ಇವಾಗಲೇ ನೀವು ಸೇರಿಸಿ. ಓಕೆ, ಇವಾಗ 1 ನಿಮಿಷ ನಾನು ಹಾಗೆಯೇ ಮುಚ್ಚಿಟ್ಟಿದ್ದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು, ಪರ್ಫೆಕ್ಟ್ ಆಗಿದೆ. ಇವಾಗ ಇನ್ನು ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು. ಓಕೆ, ಬಿಸಿ ಬಿಸಿ ರೈಸೊಂದಿಗೆ ಗಂಜಿಯೊಂದಿಗೆ ಊಟ ಮಾಡಲು ತುಂಬ ಸೂಪರ್ ಆಗುತ್ತೆ ಇದು. ಓಕೆ, ಇವಾಗ ಪಲ್ಯ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಹೇಗೆ ಗೊತ್ತುಂಟ, ಸ್ವಲ್ಪ ಗೀಸರ್ಡ್ ಎಲ್ಲ ಸ್ವಲ್ಪ ಇರುತ್ತೆ ನೋಡಿ, ಆ ರೀತಿ ಸ್ವಲ್ಪ ಗಟ್ಟಿ ಮಾಂಸ, ಚೆನ್ನಾಗಿದೆ ಮಾತ್ರ, ಟೇಸ್ಟ್ ಇದೆ. ನೀವು ಕೂಡ ಇದನ್ನು ಫ್ರೈ ಮಾಡಿ, ಎಲ್ಲಿ ಅದು ಸಿಕ್ಕಿದ್ರೆ ನಿಮಗೆ. ಇದು ಎಲ್ಲಿ ಅವರು ಉಳ್ಳಾಲದಿಂದ ಇಲ್ಲಿಂದ ತಗೊಂಡು ಬಂದಿದ್ದಂತೆ. ಹಾಗಾಗಿ ಎಲ್ಲಿಯಾದರೂ ಸಿಕ್ಕಿದರೆ ನೀವು ಈ ರೀತಿ ಮಾಡಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ನಿಮ್ಮ ಸೈಡ್ ಎಲ್ಲಾದರೂ ಇದೆ ಆದರೆ ಕೂಡ ನಮಗೆ ನೀವು ಹೇಳ್ಬೋದು, ನಾವು ಬರ್ತೀವಿ ಮರವ ಹಿಡಿಯಲಿಕ್ಕೆ. ಮರವ ಹಿಡಿದು ಅದರ ಸುಕ್ಕ ಮಾಡಿ ನಿಮಗೆ ತೋರಿಸ್ತೇವೆ ನಾವು. ಚೆನ್ನಾಗಿದೆ, ನಾನು ಬೇಗ ಊಟ ಮಾಡ್ತೀನಿ. ಈ ರೆಸಿಪಿ ಇಷ್ಟ ಆಯ್ತು ಅದರೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್ ಅಮ್ಮ, ಬಾಯ್ ಮಾಡಿ, ಬಾಯ್.